ಐಹೊಳೆಯನ್ನ ಐವಳ್ಳಿ ಅಥವಾ ಆರ್ಯಪುರ ಎಂದು ಕರೆಯಲಾಗುತ್ತದೆ. ಇದು ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದ ಹಿಂದೂ, ಬೌದ್ಧ ಮತ್ತು ಜೈನ ಸ್ಮಾರಕಗಳ ಐತಿಹಾಸಿಕ ತಾಣವಾಗಿದೆ. ಹೆಸರೇ ಹೇಳುವಂತೆ ಐಹೊಳೆಯು ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿ ಕಣಿವೆಯ ಉದ್ದಕ್ಕೂ ಹರಡಿರುವಂತಹ 120 ಹೆಚ್ಚು ಕಲ್ಲು ಮತ್ತು ಗುಹೆ ದೇವಾಲಯಗಳನ್ನು ಒಳಗೊಂಡಿರುವ ಸುಂದರವಾದ ಪ್ರಮುಖ ಪುರಾತತ್ವ ಶಾಸ್ತ್ರದ ತಾಣವಾಗಿದೆ. ಇಲ್ಲಿನ ದೇವಾಲಯಗಳಲ್ಲಿ ಹೆಚ್ಚಿನವು 6 ಮತ್ತು 8 ಶತಮಾನಗಳ ನಡುವೆ ನಿರ್ಮಿಸಲಾಗಿವೆ. ಐಹೊಳೆ ಬದಾಮಿಯಿಂದ 35 ಕಿಲೋಮೀಟರ್ ಮತ್ತು ಪಟ್ಟದಕಲ್ಲಿನಿಂದ ಸುಮಾರು 9.7 ಕಿಲೋಮೀಟರ್ ದೂರದಲ್ಲಿದೆ. ಇವೆರಡೂ ಐತಿಹಾಸಿಕವಾಗಿ ಪ್ರಮುಖವಾದ ಚಾಲುಕ್ಯ ಸ್ಮಾರಕಗಳ ಪ್ರಮುಖ ಕೇಂದ್ರಗಳಾಗಿವೆ. ಐಹೊಳೆಯಲ್ಲಿ ದೇವಾಲಯದ ವಾಸ್ತುಶಿಲ್ಪ, ಕಲ್ಲಿನ ಕಲಾಕೃತಿ ಮತ್ತು ನಿರ್ಮಾಣ ತಂತ್ರಗಳ ಆಧಾರದ ಮೇಲೆ ಇದನ್ನು ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಐಹೊಳೆಯಲ್ಲಿ ಇರುವ ದೇವಾಲಯಗಳು ಹಿಂದೂ, ಕೆಲವು ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸೇರಿವೆ. ಹಿಂದೂ ದೇವಾಲಯಗಳು ಶಿವ, ವಿಷ್ಣು, ದುರ್ಗಾ, ಸೂರ್ಯ ಮತ್ತು ಇತರ ಹಿಂದೂ ದೇವತೆಗಳಿಗೆ ಸಮರ್ಪಿತವಾಗಿವೆ. ಇನ್ನು ಜೈನ ಬಸದಿ ದೇವಾಲಯಗಳು ಮಹಾವೀರ, ಪಾರ್ಶ್ವನಾಥ ಮತ್ತು ಇತರ ಜೈನ ತೀರ್ಥಂಕರಿಗೆ ಅರ್ಪಿತವಾಗಿವೆ. ಬೌದ್ಧ ಧರ್ಮದ ದೇವಾಲಯ ಹಾಗೂ ಕೆಲವು ಮಠಗಳನ್ನು ಒಳಗೊಂಡಿದೆ. ಇಲ್ಲಿನ ಪ್ರಮುಖ ದೇವಾಲಯಗಳು ದುರ್ಗಾ ದೇವಾಲಯ, ಲಾಡ್ಕಾನ್ ದೇವಾಲಯ, ರಾವಣಗಾಡಿ ಗುಹೆ, ಮೇಗುಟಿ ದೇವಸ್ಥಾನ, ಹೀಗೆ ಸಾಕಷ್ಟು ದೇವಾಲಯಗಳನ್ನು ನೋಡಬಹುದು. ಇನ್ನು ಅದ್ಭುತ ದೇವಾಲಯಗಳನ್ನು ಒಳಗೊಂಡ ಐಹೊಳೆಯು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಿಕೊಂಡಿದೆ.